ಫ್ರೆಂಡ್ಸ್, 2019 ಜನರಲ್ ಇಲೆಕ್ಷನ್ ಕಂಪ್ಲೀಟ್ ಆಗಿದೆ, ರಿಸಲ್ಟು ಬಂದಾಗಿದೆ. ಸೊ ಅದೆಲ್ಲ ನಿಮಗೆಲ್ಲ ರಿಸಲ್ಟು ಗೊತ್ತಿದೆ. ಬಟ್ ಆದರೆ ನಿಮ್ಮ ಮೊಬೈಲ್ ಮುಖಾಂತರ, ಒಂದು ಅಪ್ಲಿಕೇಶನ್ ಮುಖಾಂತರ ಫುಲ್ ನೀವು ರಿಸಲ್ಟನ್ನು ಇನ್ನೊಂದ್ಕಿಂತ ಚೆಕ್ ಮಾಡ್ಬೋದು. ಯಾವ ರೀತಿಯಾಗಿ ಯಾವ ಕಾನ್ಸ್ಟಿಟ್ಯೂಯೆನ್ಸಿಯಿಂದ ಯಾವ ಅಭ್ಯರ್ಥಿ ಎಷ್ಟು ಮತಗಳ ಅಂತರದಿಂದ ಗೆದ್ದಿದ್ದಾರೆ, ಎಷ್ಟು ಟೋಟಲ್ ಮತಗಳನ್ನು ಪಡೆದಿದ್ದಾರೆ, ಅವರ ಬಯೋಡೇಟಾ ಏನು, ಫುಲ್ ಡೀಟೇಲ್ಸನ್ನು ಈ ಅಪ್ಲಿಕೇಶನ್ ಮುಖಾಂತರ ನೋಡ್ಬೋದು. ಫುಲ್ ಪಾರ್ಟಿ ರಿಸಲ್ಟ್ ಕೂಡ ನೋಡ್ಬೋದು. ಬಿ ಜೆ ಪಿ ಎಷ್ಟು ಗೆದ್ದು, ಫುಲ್ ಎನ್ ಡಿ ಎ ಎಷ್ಟು ಆಯಿತು, ಯು ಪಿ ಎ ಸಪ್ರೇಟ್ ಕಾಂಗ್ರೆಸ್ ಎಷ್ಟು ಗೆದ್ದು. ಸೊ ಫುಲ್ ಡೀಟೇಲ್ಸನ್ನು ನೀವು ಇದರಲ್ಲಿ ಪಡಿಬೋದು ಈ ಅಪ್ಲಿಕೇಶನ್ ಮುಖಾಂತರ. ಸೊ ದಟ್ ಈ ವಿಡಿಯೋನ ನೋಡ್ತಾ ಇರಿ ಎಂಡ್ವರೆಗೂ. ಸೊ ಈ ಅಪ್ಲಿಕೇಶನಲ್ಲಿ ನಾನು ಹೇಗೆ ಸರ್ಚ್ ಮಾಡೋದು, ಹೇಗೆ ನೀವು ಯುನೋ ಪ್ರತಿಯೊಂದು ಕಾನ್ಸ್ಟಿಟ್ಯೂಯೆನ್ಸಿಯನ್ನು ಹೇಗೆ ನೀವು ಅದರಲ್ಲಿ ರಿಸಲ್ಟನ್ನು ಪಡೆಯೋದನ್ನು ಕೂಡ ನಾನು ಹೇಳ್ಕೊಡ್ತಾ ಇದ್ದೀನಿ. ಸೊ ದಟ್ ವಿಡಿಯೋನ ಎಂಡ್ವರೆಗೂ ನೋಡ್ತಾ ಇರಿ. ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ, ಶೇರ್ ಮಾಡಿ ವಿಡಿಯೋನ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಕೂಡ ಮರಿಬೇಡಿ ಫ್ರೆಂಡ್ಸ್. ಓಕೆ, ಸೊ ಲೆಟ್ಸ್ ಗೋ ಟು ದಿ ಮೊಬೈಲ್. ನೀವು ನೋಡ್ಬೋದು ಜಸ್ಟ್ ವಾಟರ್ ಎಲ್ಫ್ ಲೈನ್ ಅಪ್ಲಿಕೇಶನ್ ಓಪನ್ ಆದಮೇಲೆ ಮೊಬೈಲಲ್ಲಿ. ಸೊ ನೀವು ನೋಡ್ಬೋದು ಸುಮಾರು ಆಪ್ಷನ್ಸ್ಗಳಿವೆ. ಇದು ಫಾರ್ಮ್, ಕಂಪ್ಲೇಂಟು, ಇ ವಿ ಎಮ್ ಇವೆಲ್ಲ ಇದೆ, ಎಲೆಕ್ಷನ್ಸ್ ಇದೆ. ಸೊ ಇದರಲ್ಲಿ ನೀವು ಕ್ಯಾಂಡಿಡೇಟ್ ನೋಡ್ಬೋದು. ಕ್ಯಾಂಡಿಡೇಟ್ನ ಒಂದು ಫುಲ್ ಏನು ಕುಂಡಲಿನೇ ನೀವು ಇಲ್ಲಿ ಚೆಕ್ ಮಾಡ್ಬೋದು, ಡೀಟೇಲ್ಸ್ನ ಏನೆಲ್ಲ ಬಯೋಡಾಟಾ ಕೊಟ್ಟಿದ್ದಾರೆ ಅವರು ಅಂದ್ಕೊಂಬಿಟ್ಟು. ಸೊ ಅದ್ರ ಜೊತೆಗೆ ಇಲ್ಲಿದೆ ಒಂದು ರಿಸಲ್ಟ್ ಅಂದ್ಬಿಟ್ಟು. ಸೊ ರಿಸಲ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ನೋಡಿಸುತ್ತೆ ಜನರಲ್ ಇಲೆಕ್ಷನ್, ಆಮೇಲೆ ಪಾಸ್ಟ್ ಇಲೆಕ್ಷನ್ ರಿಸಲ್ಟ್. ಸೊ ಹಾಗಾಗಿ ನೀವು ಜಸ್ಟ್ ಜನರಲ್ ಇಲೆಕ್ಷನ್ ಮೇಲೆ ಕ್ಲಿಕ್ ಮಾಡಿ. ಜನರಲ್ ಇಲೆಕ್ಷನ್ ಕ್ಲಿಕ್ ಮಾಡ್ತಿದ್ದಂಗೆ ಫ್ರೆಂಡ್ಸ್ ನೋಡ್ಬೋದು ನೀವು ಇಲ್ಲಿ ಫುಲ್ 542 ಯುನೋ ಕಾನ್ಸ್ಟಿಟ್ಯೂಯೆನ್ಸಿ ಇದೆ ನಮ್ಮ ಇಂಡಿಯಾದಲ್ಲಿ. ಸೊ ಅದರಲ್ಲಿ ತೋರಿಸುತ್ತೆ ಪಾರ್ಟಿ ನೇಮ್ ಭಾರತೀಯ ಜನತಾ ಪಾರ್ಟಿ 303, ಅಂದರೆ ಭಾರತೀಯ ಜನತಾ ಪಾರ್ಟಿ ಸಿಂಗಲ್ 303 ಏನಿದೆ ಲೀಡ್ ಆಗಿದೆ. ಅದಾದಮೇಲೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ 52. ಸೊ ಅದರ್ಸ್ ಬಂದ್ಬಿಟ್ಟು 144. ಆಮೇಲೆ ಇಲ್ಲಿ ದ್ರಾವಿಡ ಮುನ್ನೇಟ, ಅದೇ ಅದಕ್ಕೆ ಮಹಾಗಠಬಂಧನ್ ಅಂತ ಏನು ಹೇಳ್ತಾ ಇದ್ರಲ್ಲ, ಅದು ಬಸ್ ಸೇರಿಬಿಟ್ಟು 23. ಸೊ ಹಾಗಾಗಿ ಟೋಟಲ್ ರಿಸಲ್ಟು ಇಲ್ಲಿ ಸಿಗುತ್ತೆ. ಸೊ ನಿಮ್ಗೆ ಇವಾಗ ಕಾನ್ಸ್ಟಿಟ್ಯೂಯೆನ್ಸಿ ಟ್ರೆಂಡ್, ಅಂದರೆ ನೀವು ಕಾನ್ಸ್ಟಿಟ್ಯೂಯೆನ್ಸಿ ನೋಡಬೇಕು ಅಂತಂದರೆ, ಸೊ ಇಲ್ಲಿ ಕಾನ್ಸ್ಟಿಟ್ಯೂಯೆನ್ಸಿ ಮೇಲೆ ಕ್ಲಿಕ್ ಮಾಡಬೇಕು. ಮೇಲ್ಗಡೆ ನೋಡ್ಬೋದು ಇಲ್ಲಿ ಟ್ರೆಂಡ್ಸು, ಆಮೇಲೆ ಕಾನ್ಸ್ಟಿಟ್ಯೂಯೆನ್ಸಿ ಟ್ರೆಂಡ್ಸು, ಆಮೇಲೆ ಪಾರ್ಟಿ ವೈಸ್ ಅಂತ ಇದೆ. ಸೊ ಪಾರ್ಟಿ ವೈಸ್ ನೋಡಬೇಕಂದ್ರೆ ಪಾರ್ಟಿ ವೈಸ್ ಮೇಲೆ ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ನೀವು ಯಾವ್ಯಾವ ಪಾರ್ಟಿಗಳಲ್ಲಿ ಎಷ್ಟು ಸೀಟ್ಗಳಿದೆ ಅದನ್ನು ಕೂಡ ನೀವು ಇದರಲ್ಲಿ ನೋಡ್ಬೋದು. ಅದ್ರ ಜೊತೆಗೇ ಸೊ ಇಲ್ಲಿ ಕಾನ್ಸ್ಟಿಟ್ಯೂಯೆನ್ಸಿ ಮೇಲೆ ಕ್ಲಿಕ್ ಮಾಡಿದಾಗ ನೀವು ಇಲ್ಲಿ ಫುಲ್ ಬೈ ಡಿಫಾಲ್ಟ್ ಎಲ್ಲ ಕಾನ್ಸ್ಟಿಟ್ಯೂಯೆನ್ಸಿಗಳದ್ದು ಯಾರ್ಯಾರು ಎಷ್ಟೆಷ್ಟು ವೋಟ್ಗಳನ್ನು ವೋಟ್ಗಳಿಂದ ಗೆದ್ದಿದ್ದಾರೆ ಅನ್ನೋದು ಕೂಡ ಇಲ್ಲಿ ಬರ್ತಾ ಇದೆ ನೋಡಿ. ಇಲ್ಲಿ ಅರಕು ಆಂಧ್ರ ಪ್ರದೇಶ ಅಂತ. ಸೊ ಇದು ಈ ಥರ ಬರ್ತಾ ಇದೆ. ಸೊ ನೀವು ಇವಾಗ ನಮ್ಮ ರಾಜ್ಯದ ನೋಡಬೇಕು, ಕರ್ನಾಟಕ ರಾಜ್ಯದ ನೋಡಬೇಕು ಅಂತಂದರೆ ಇಲ್ಲಿ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ನೋಡಿ ಫ್ರೆಂಡ್ಸ್, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ರಾಜ್ಯಗಳಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸೊ ನೀವು ಕರ್ನಾಟಕ ಅಂತ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಕೆಳಗಡೆ ಸೆಲೆಕ್ಟ್ ಕಾನ್ಸ್ಟಿಟ್ಯೂಯೆನ್ಸಿ ಅಂತಿದೆ, ಅಂದರೆ ನೀವು ಪರ್ಟಿಕ್ಯುಲರ್ ನಿಮ್ಮ ಜಿಲ್ಲೆ ಒಂದು ನೋಡಬೇಕಂದ್ರೆ ಇಲ್ಲಿ ಜಿಲ್ಲೆ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇಲ್ಲ ನಾನು ಕರ್ನಾಟಕದ ಎಲ್ಲ ನೋಡಬೇಕು ಅಂತ ಅಂದ್ಕೊಂಡಿದ್ರೆ ಸೊ ನೀವೇನು ಮಾಡಬೇಕಾಗುತ್ತೆ, ಇಲ್ಲಿ ಜಸ್ಟ್ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದಾಗ ನೀವು ನೋಡ್ಬೋದು ಫ್ರೆಂಡ್ಸ್, ಫುಲ್ ಡೀಟೇಲ್ಸ್ ಇಲ್ಲಿ ಬರ್ತಾ ಇದೆ, ಲೈಕ್ ಚಿಕ್ಕೋಡಿ, ಬೆಲ್ಗಾಮ್, ಬಾಗಲಕೋಟ್, ವಿಜಯಪುರ್, ಗುಲ್ಬರ್ಗ, ರಾಯಚೂರ್, ಬೀದರ್. ಸೊ ಎಲ್ಲ ಕಾನ್ಸ್ಟಿಟ್ಯೂಯೆನ್ಸಿದ ಇಲ್ಲಿ ಫುಲ್ ಡೀಟೇಲ್ಸ್ ಬರ್ತಾ ಇರುತ್ತೆ. ಸೊ ಅಲ್ಲಿ ನೋಡ್ಬೋದು ಇಲ್ಲಿ ಚಿಕ್ಕೋಡಿಯಲ್ಲಿ ಅಣ್ಣಾ ಸಾಹೇಬ್ ಶಂಕರ್ ಜೋಲೆ ಅಂತಿದೆ, 645,017 ಓಟ್ಗಳಿಂದ ಅವ್ರು ಗೆದ್ದಿದ್ದಾರೆ. ಸೊ ಈ ಥರ ಎಲ್ಲ ಒಂದು ಕ್ಯಾಂಡಿಡೇಟ್ಸ್ ಏನಿದೆ ನಿಮ್ಮ ಜಿಲ್ಲೆ ಕ್ಯಾಂಡಿಡೇಟ್ಸ್ ಆಗಲಿ, ಯಾವುದೇ ಒಂದು ಕಾನ್ಸ್ಟಿಟ್ಯೂಯೆನ್ಸಿ ಆಗಲಿ ಸ್ಟೇಟಲ್ಲಿ, ಸೊ ಅದರ ಒಂದು ಫುಲ್ ಡೀಟೇಲ್ಸ್ ಏನಿದೆ ಈ ಒಂದು ಮೊಬೈಲ್ ಮುಖಾಂತರ ನೀವು ಇದರಲ್ಲಿ ಈಸಿಯಾಗಿ ಚೆಕ್ ಮಾಡ್ಬೋದು ಫ್ರೆಂಡ್ಸ್. ಯಾವ ರೀತಿಯಾಗಿ ನೀವು ಇದರಲ್ಲಿ ಚೆಕ್ ಮಾಡ್ಬೋದು, ಆಮೇಲೆ ಪಾರ್ಟಿ ವೈಸ್ಗಳು ಕೂಡ ನೀವು ಇದರಲ್ಲಿ ಚೆಕ್ ಮಾಡ್ಬೋದು. ಈ ರೀತಿಯಾಗಿ ಒಂದು ಯುನೋ ಜನರಲ್ ಇಲೆಕ್ಷನ್ ರಿಸಲ್ಟ್ ಕೂಡ ನೀವು ಇದರಲ್ಲಿ ಚೆಕ್ ಮಾಡ್ಬೋದು ಫ್ರೆಂಡ್ಸ್. ಓಕೆ.